ओम तत्सत्। ये करिए नमस्कार। ಬನದ ಹುಣ್ಣಿಮೆ ಅಂತ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಮಾರವ್ಯಾಸನ ತವರಿನಲ್ಲಿ ಕರೀತಾರೆ. ಮೊದಲಿಗೆ ಗೆಳೆಯ ವಾಸು ಹೇಳಿದಂತೆ ರಾಣಾ ಪ್ರತಾಪ್ ಸಿಂಹ ಆತನ ಪುಣ್ಯ ಸ್ಮೃತಿಯ ಸಪ್ತಾಹ, ಅದು ಉತ್ತರಕ್ಕೆ ದಕ್ಷಿಣಕ್ಕೆ ಮಹಾಕವಿಯ ಒಬ್ಬ ಮಹಾಕವಿಯ ಪುಣ್ಯತಿಥಿಯ ಆಸುಪಾಸಿನಲ್ಲಿ, ಒಬ್ಬ ಮಹಾಕವಿಯ ಜಯಂತಿಯ ಆಸುಪಾಸಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಮತ್ತೆ ಬ್ರಹ್ಮಕ್ಷತ್ರ ಸಮಯೋಗವೇ ಆಗಿದೆ. ಈ ಒಂದು ಕೃತಿಯನ್ನ ರಚನೆ ಮಾಡುವ ಮನೋಧರ್ಮ ನಂದು ಇದ್ದಿದ್ರೂ ಕೂಡ ಮಾಡುವಂತಹ ಸಂಕಲ್ಪ ಬಂದಿರಲಿಲ್ಲ. ಆದರೆ ಹಲವರು ಗೆಳೆಯರು ಒಂದು 10 ದಿವಸದ ಭಾಷಣ ಮಾಡಿಸಿದ್ರು. ನನ್ನ ಮಿತ್ರ ಸಂದೀಪ್ ಬಾಲಕೃಷ್ಣ, ವಾಸುಕಿ, ಈ ತರ ಹಲವಾರು ಜನ ಸ್ನೇಹಿತರು ಮತ್ತೆ ಮತ್ತೆ ಇದರ ಬಗ್ಗೆ ಹೇಳ್ತಾ ಇದ್ರು. ಹಾಗಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಉದಾರಾಶ್ರಯದಲ್ಲಿ ನನಗೆ ತುಂಬಾ ಪೂಜನೀಯರಾದ ಮಾರ್ಗದರ್ಶಕ ಮಹನೀಯರು ಡಿವಿಜಿಯವರು, ಅವರ ಶಿಷ್ಯೋತ್ತಮರು ಶ್ರೀಯುತ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು, ಅವರ ಪ್ರೇರಣೆಯಿಂದ ಆಯಿತು. ಗೋಖಲೆ ಸಂಸ್ಥೆ ನನಗೆ ಕೊಟ್ಟಂತಹ ದೊಡ್ಡ ಅವಕಾಶ ಕೊಡ್ತಾ ಇರತಕ್ಕಂಥದ್ದು ನನ್ನ ಎಷ್ಟೋ ಕನಸುಗಳು ನನಸಾಗುವುದಕ್ಕೆ ಅವಕಾಶವಾಯಿತು. ಅದಕ್ಕೆ ಮೂಲ ಪ್ರೇರಕರಾದಂಥವರು ಶ್ರೀಯುತ ರಾಮಸ್ವಾಮಿಯವರು. ಹಾಗಾಗಿ ಈ ಕೆಲಸದ ಹಿಂದೆ ಇರುವ ದೊಡ್ಡ ಚೈತನ್ಯ ಅಂತಂದ್ರೆ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು. ನಮಸ್ಕಾರ ಮಾಡಿ ಗೌರವ ಸಲ್ಲಿಸ್ತೀನಿ. ಹಾಗೆಯೇ ಈ ಬರವಣಿಗೆಯನ್ನ ಮಾಡುವುದಕ್ಕೆ, ಭಾಷಣ ಲಿಪಿಕೃತ ಆಗಿ ಬರೋದಕ್ಕೆ ತುಂಬಾ ಶ್ರಮವಹಿಸಿದವರು ಹಲವರು ಇದ್ದಾರೆ. ಅದನ್ನೆಲ್ಲ ಹೇಳಿದ್ದಾರೆ. ನನಗೆ ಅದನ್ನೆಲ್ಲರ ಕೊಂಡಿಯ ಕೀಲಿಕೈಯಾಗಿದ್ದವರು ಶ್ರೀಯುತ ವಿಘ್ನೇಶ್ವರ ಭಟ್ ಅವರು. ಅವರಿಲ್ಲದೆ ಇದ್ರೆ ಈ ಕೆಲಸ ನಡೀತಾನೆ ಇರಲಿಲ್ಲ. ಮಾತು ಲಿಪಿಯ ರೂಪಕ್ಕೆ ಬರುವಾಗ ಎಷ್ಟು ಕಷ್ಟ ಅಂತ ಅನ್ನೋದನ್ನ ರಾಮಸ್ವಾಮಿಯವರು ಅನುಭವಿಸಿಬಲ್ಲರು. ಅದು 1-2 ವರ್ಷ ಅಲ್ಲ, 1-2 ದಶಕ ಅಲ್ಲ, ಸುಮಾರು 60 ವರ್ಷಗಳಿಂದ ಅವರು ಮಾತು ಲಿಪಿಗೆ ಬರುವ ತೊಡಕು ಸಮಸ್ಯೆ ಅದನ್ನೆಲ್ಲ ಬಲ್ಲವರು. ಅಂಥವರು ಈ ಕೆಲಸದಲ್ಲಿ ಪ್ರಕಾಶನ ಆಗೋದಿಕ್ಕೆ ಕೂಡ ಅವರೇ ದೊಡ್ಡ ಪ್ರೇರಣೆ. ರಾಷ್ಟ್ರೋತ್ಥಾನದ ಮೂಲಕ ಆಗಬೇಕು ಅಂತ ನನಗೆ ಧನ್ಯತೆಯ ಸಂದರ್ಭ ಏನಂದ್ರೆ, ನಾನು ಇನ್ನು ಪ್ರಾಥಮಿಕ ಮಾಧ್ಯಮಿಕ ಸ್ತರದ ವಿದ್ಯಾರ್ಥಿಯಾಗಿದ್ದಾಗ, ನನಗೆ ದೇಶಭಕ್ತಿಯ ಬಗ್ಗೆ ನನ್ನ ತಾಯಿ ಹೇಳ್ತಾ ಇದ್ದಿದ್ದುಂಟು. ಜೊತೆಗೆ ಒದಗಿ ಬಂದ ಪುಸ್ತಕಗಳು ಅಂತಂದ್ರೆ ರಾಷ್ಟ್ರೋತ್ಥಾನದ ಭಾರತ ಭಾರತಿ ಪುಸ್ತಕ, 500ಕ್ಕೂ ಹೆಚ್ಚಿನ ಪುಸ್ತಕಗಳ ಮಹಾಸಂಪಾದಕರು ನನ್ನ ಪೂಜ್ಯ ಗುರುಗಳು ಶ್ರೀಯುತ ಎಲ್ ಶೇಷಗಿರಿ ರಾಯ್. ಅವರ ಶಿಷ್ಯೋತ್ತಮರು ನನ್ನ ಮತ್ತೊಬ್ಬ ಪೂಜ್ಯ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಇದ್ದಾರೆ. ಹಾಗಾಗಿ ಆ ಒಂದು ಭಾರತ ಭಾರತಿ ಪುಸ್ತಕ ಸಂಪದ ಅಂಗೈ ಅಗಲದ ಪುಸ್ತಕ, ಅದು ಪುಸ್ತಿಕೆ, ಅದನ್ನ ಗಟ್ಟಿಯಾಗಿ ಕುಂದ್ರೆ ಹುಡುಗರು ಕೂಡ 1 ಗಂಟೆ ಒಳಗೆ ಓದಿ ಮುಗಿಸಬಹುದು. ಎಷ್ಟು ಒಳ್ಳೆಯ ಆಕಾರ! ಇವತ್ತಿಗೂ ಕೂಡ ಮೋಸ್ಟ್ ರಿಲಯಬಲ್ ಅಂಡ್ ಮೋಸ್ಟ್ ಇಂಟಿಮೇಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆಗಿರ್ತಕ್ಕಂಥದ್ದು, ತುಂಬಾ ಉಜ್ವಲವಾದ ಸ್ಫೂರ್ತಿ ಕೊಡುವಂಥದ್ದು. ಅದನ್ನು ಯಾವ ವಿಶ್ವವಿದ್ಯಾಲಯವೂ ಮಾಡಲಿಲ್ಲ, ಯಾವ ಸರ್ಕಾರಿ ಸಂಸ್ಥೆಯೂ ಮಾಡಲಿಲ್ಲ. ಅಂಥದ್ದನ್ನ ರಾಷ್ಟ್ರೋತ್ಥಾನ ಮಾಡ್ತಾ ಬಂತು. ಆಗ ಅವುಗಳನ್ನೆಲ್ಲ ಓದುವಾಗ ಮುಂದೆ ಈ ಸಂಸ್ಥೆಯ ಗ್ರಂಥ ಮಾಲಿಕೆಯಲ್ಲಿ ಒಂದು ಪುಸ್ತಕ ಬರೆಯುವ ಸೌಭಾಗ್ಯ ನನ್ನದಾಗುತ್ತೆ ಎನ್ನುವ ಕನಸು ನನಗಿರಲಿಲ್ಲ. ಅದು ನನಸಾಗಿದ್ದು ಈ ಎಲ್ಲರ ಆಶೀರ್ವಾದದಿಂದ, ಮಾರ್ಗದರ್ಶನದಿಂದ. ಅದಕ್ಕೆ ನನ್ನ ಈ 4 ನುಡಿಗಳನ್ನ ಮೊದಲಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಬಳಸ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಲೋಕಾರ್ಪಣೆಗೊಂಡಂತಹದ್ದು ನನ್ನ ಗುರುಗಳ ರಚನೆ. ನನಗೆ ತುಂಬಾ ಅಭಿಮಾನಾಸ್ಪದವಾದ ಆರಾಧ್ಯರಾದ ಒಬ್ಬ ಮಹಾ ಲೇಖಕರ ಕೃತಿಗಳನ್ನ ಕುರಿತಾದದ್ದು, ಅದು ಬಹಳ ಸಂಗತವಾದದ್ದು. ನನ್ನ ವಿದ್ಯಾಗುರುಗಳು ಇಂಗ್ಲಿಷ್ನಲ್ಲಿ ನನಗೇನು ದೊಡ್ಡ ಗದ್ದಿ ಪಡೆದೇ ಇದ್ರು, ಆ ಭಾಷೆಯ ವಿಸ್ತಾರ, ಸಾಹಿತ್ಯದ ವಿಸ್ತಾರ, ಪಾಶ್ಚಾತ್ಯ ಪ್ರಪಂಚದ ಸಾಂಸ್ಕೃತಿಕ ವಿಸ್ತಾರ ಎಂಥದ್ದು ಅನ್ನೋದನ್ನ ತೋರಿಸಿಕೊಟ್ಟಂತವರು ಡಾಕ್ಟರ್ ಎಸ್ ರಾಮಸ್ವಾಮಿಯವರು. ಅವರ ಒಂದೊಂದು ತರಗತಿಯೂ ನನಗೆ ಅತ್ಯದ್ಭುತವಾದ ರೋಮಹರ್ಷಕವಾದ ಸಂದರ್ಭ ಆಗಿರ್ತಾ ಇತ್ತು. ಅವರು ಬಹಳ ಹಿಂದೆಯಿಂದ ನಾನು ಹೇಳ್ತಾ ಇದ್ದೆ, ಭೈರಪ್ಪನವರ ಕಾದಂಬರಿಗಳನ್ನ ನೀವು ಓದ್ಬೇಕು ಸರ್, ನಿಮ್ಮಂಥವರನ್ನು ಇಂಗ್ಲಿಷ್ಗೆ ತರಬೇಕು ಅಂತ. ಆಗ ಅವರು ಓದಿರಲಿಲ್ಲ, ಬೇರೆ ಬೇರೆ ದೊಡ್ಡ ಕೆಲಸಗಳನ್ನು ತೊಡಗಿದ್ರು. ಆಮೇಲೆ ನನ್ನ ಒತ್ತಾಯ ಸಮಯ ಎಲ್ಲ ಒದಗಿ ಬಂದು ಭೈರಪ್ಪನವರ ಕೃತಿಗಳನ್ನು ಓದಿ ಅನುವಾದವೇ ಮಾಡಿಸಿ ಶುರು ಮಾಡಿದ್ರು. ಸಾರ್ಥ ಮೊದಲಾಗಿ ಭಿತ್ತಿ ಮತ್ತು ಅವರ ಪ್ರಸಿದ್ಧವಾದಂತಹ ಹೆಗ್ಗೊತ್ತಿಗೆ
ಎಪಿಕ್ ಆಫ್ ಮಾಡರ್ನ್ ಟೈಮ್ಸ್ ಅಂತ ಹೇಳಬಹುದಾದಂತೂ ಈ ರೀತಿಯಾದ ಅನೇಕ ಕೃತಿಗಳು ರಾಮಸ್ವಾಮಿಯವರ ಲೇಖನದಿಂದ ಅನುವಾದಗೊಂಡು ಬಂದವು. ಹೀಗಾಗಿ ಅವರು ಈ ಮಹಾ ಲೇಖಕರ ಪರಿಚಯವನ್ನು ಮಾಡಿಕೊಟ್ಟರು. ನಿಜವಾಗಿ ಹೇಳಬೇಕು ಅಂತಂದ್ರೆ ಸೀತಾರಾಮ್ ಗೋಯಲ್ ಅವರ ಗುರುಗಳಾದ ರಾಮಸ್ವರೂಪ್ ಇಂಥವರೆಲ್ಲ ಇಂಟೆಲೆಕ್ಚುಯಲ್ ಕ್ಷತ್ರಿಯ, ಬೌದ್ಧಿಕ ಕ್ಷತ್ರಿಯ ಅಂತ ಒಂದು ಪದವನ್ನು ರೂಪಣ ಮಾಡಿ ಚಾಲ್ತಿಗೆ ತಂದರು. ಅದನ್ನು ನಮ್ಮ ಡೇವಿಡ್ ಫ್ರಾಲಿ, ವಾಮದೇವ ಶಾಸ್ತ್ರಿಗಳು ಮತ್ತು ನವರತ್ನ ಎಸ್ ರಾಜಾರಾಮ್, ಶ್ರೀಕಾಂತ್ ತಲಗೇರಿ ಈ ಥರದವರೆಲ್ಲ ತುಂಬ ವ್ಯಾಪಕವಾಗಿ ಬಳಕೆಗೆ ತಂದಿದ್ದಾರೆ. ಆ ಒಂದು ಬೌದ್ಧಿಕ ಕ್ಷತ್ರಿಯ ಯಾರಿಂದ ಅವರು ಕಲ್ಪನೆ ಮಾಡಿಕೊಳ್ಳೋಕೆ ಮೊದಲೇ ಕರ್ನಾಟಕದಲ್ಲಿ ಶಿಲ್ಪಿತವಾದವರು ಭೈರಪ್ಪನವರು. ಅನ್ನುವ ಗ್ರಂಥ ಇದೆ, ಅದರ ಒಳಹೊರಗಾಗಿ ನಿಂತಿರ್ತಕ್ಕಂಥವರು ಭೈರಪ್ಪನವರು. ಅಕ್ಷರ ರೂಪದಲ್ಲಿ ಅಕ್ಷರವಾಗಿದ್ದಾರೆ. ಅವರನ್ನ ವ್ಯಾಪಕವಾದ ಕನ್ನಡೇತರ ಪ್ರಪಂಚಕ್ಕೆ ಪರಿಚಯಿಸಿಕೊಡುವಂತಹ ಕೆಲಸದಲ್ಲಿ ದೊಡ್ಡ ಪಾತ್ರ ನಡೆಸಿದವರು ನನ್ನ ವಿದ್ಯಾಗುರುಗಳು. ಅವರ ಈ ಇಂಗ್ಲಿಷ್ನ ಪುಸ್ತಕ ಅಡಕವಾಗಿ ಅವರ ಕಾದಂಬರಿಗಳ ಪರಿಚಯ ಮಾಡಿಕೊಡೋದಂತೆ ತುಂಬ ವಿಸ್ತೃತವಾಗಿ ಪಾಶ್ಚಾತ್ಯರ ಅಳತೆಗೋಲಿನಲ್ಲಿಯೇ ಪರಿಚಯ ಮಾಡಿಕೊಡ್ತಾರೆ. ಅವರ ಮಂತ್ರ ಇರಬಹುದು ಅಥವಾ ಆವರಣ ಇರಬಹುದು, ಈ ರೀತಿಯಾದ ಕಾದಂಬರಿಗಳ ರಚನೆಯ ಕ್ರಮ ಏನು, ಅದರ ವಿವರ ಯಾವ ಥರದ್ದು, ಅದರ ಅಂತರ ಏನು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಹೀಗಾಗಿ ಆ ಕೃತಿಯ ಒಂದು ಲೋಕಾರ್ಪಣೆ ಆಗಿರುವುದು ಈ ವೇದಿಕೆಯಲ್ಲಿ. ಮತ್ತೆ ಒಬ್ಬ ಬ್ರಾಹ್ಮಕ್ಷತ್ರ ಸಮಾಯೋಗದ ಮಹನೀಯನನ್ನ ವಿಸ್ತಾರವಾದ ಪ್ರಪಂಚಕ್ಕೆ ತೋರ್ಪಡಿಸಿಕೊಡುವಂತಹ ಯತ್ನ. ನಮ್ಮ ದೇಶದ ಕಷ್ಟಗಳ ಬಗ್ಗೆ, ನೋವಿನ ಬಗ್ಗೆ ಹೇಳೋದನ್ನು ತುಂಬಾ ಸಂಕಟದ ಸಂಗತಿ. ಇತಿಹಾಸ ನನಗೆ ತುಂಬಾ ಇಷ್ಟವಾದ ವಿಷಯ. ನಾನೇನು ಪಾರಂಗತನಲ್ಲ, ತಲಸ್ಪರ್ಶಿಯೂ ಅಲ್ಲ, ಆದರೆ ಪ್ರಾಚೀನ ಭಾರತದ ಇತಿಹಾಸ ಸುಮಾರು 8ನೇ ಶತಮಾನದವರೆಗೆ ನನಗೆ ತುಂಬಾ ಪ್ರಿಯವಾಗುತ್ತೆ. ಆಮೇಲೆ ಬಂದ ಸಂಘರ್ಷದ ಯುಗವನ್ನು ನೋಡಿದಾಗ ತುಂಬಾ ಎದೆ ಹಿಂಡುತ್ತೆ. ಅದಕ್ಕೆ ಎಷ್ಟೋ ವರ್ಷ ಅದರ ವಿವರಗಳನ್ನು ಓದೋದಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ವಾಸ್ತವಕ್ಕೆ ಬೆನ್ನು ತಿರುಗಿಸಿ ನಮ್ಗೆ ಸಂಕಟ ಆಗುತ್ತೆ ಅಂತ ಕಣ್ಣು ಮುಚ್ಚಿಕೊಂಡ್ರೆ ಏನ್ ಪ್ರಯೋಜನ? ದೊಡ್ಡ ಗಾಯ ಆಗಿದೆ, ಕೀಲು ತುಂಬಿದೆ, ಆದರೆ ಆ ಗಾಯ ನೋಡಕ್ಕಾಗಲ್ಲ, ವ್ರಣ ನೋಡಕ್ಕಾಗಲ್ಲ ಅಂತ ಕಣ್ಣು ಮುಚ್ಚಿಕೊಂಡ್ರೆ ಗಾಯ ಕ್ಯಾನ್ಸರ್ ಆಗುತ್ತೆ, ಗಾಯ ಒಳಗೆ ಮೈಯೆಲ್ಲ ಹಾಳಾಗುತ್ತದೆ. ಅದಕ್ಕೆ ಯಾವ ಸಂಕೋಚವೂ ಇಲ್ಲದೆ ಬಿಟ್ಟ ಕಣ್ಣು ಬಿಟ್ಟು ಬಿಸಿ ಬಿಸಿಯಾದ ನೀರಿನಲ್ಲಿ ಹೊಸ ಹತ್ತಿಯನ್ನು ಅದ್ದಿ ಅದನ್ನ ಹಿಂಡಿ ಆ ಗಾಯಕ್ಕೆ ಒತ್ತಿ ಕೀವನ್ನ ಹೊರಗೆ ಚೆಲ್ಲಿ ಮತ್ತೆ ಅದಕ್ಕೆ ಮಧ್ಯಯುಗದ ಇತಿಹಾಸವನ್ನು ಓದಬೇಕಾಯ್ತು. ಭೈರಪ್ಪನವರಿಗೆ ಆವರಣ ಬರೆಯುವಾಗ ಒಂದು ದೊಡ್ಡ ಗ್ರಂಥಾಲಯದಷ್ಟು ವ್ಯಾಸಂಗ ಮಾಡಿದರು. ಅವರಿಗೆ ಎಷ್ಟು ಸಂಕಟವಾಯಿತು ಗೊತ್ತಿಲ್ಲ. ನಾನು ಒಂದು ಕೇಳಿದ್ದುಂಟು, ನಮಗೆ ನಿಮ್ಮ ಗೃಹಭಂಗ ಕಾದಂಬರಿಯನ್ನು ಓದುವಾಗಲೇ ಸಂಕಟ ಆಗುತ್ತೆ, ನೀವು ಬದುಕಿದ್ದದು ನಿಮಗೆ ಬರೆಯುವಾಗ ಎಷ್ಟು ಸಂಕಟ ಆಗಿರಬೇಕು, ನಮ್ಮದಲ್ಲದ ಬದುಕು ನಾವು ಓದುವಾಗ ಒಂದು ಕಲಾಕೃತಿಯಾಗಿ ಓದುವಾಗಲೇ ಸಂಕಟ, ನಿಮ್ಮದಾದ ಬದುಕನ್ನ ನೀವು ಬರೆಯುವಾಗ ಎಷ್ಟು ಸಂಕಟ ಪಟ್ಟಿರಬೇಕು ಅಂತ ಅಂತರ ಬಂದುಬಿಟ್ಟಿದೆ ಅಷ್ಟೇ ಅನ್ಸೋಲ್ಲ ಅಂತ. ಆ ಅಂತರ ಬಹಳ ಮುಖ್ಯ. ಇಂಟೆನ್ಸ್ ಅಂಡ್ ಯೆಟ್ ಅವೇ ಫ್ರಮ್ ಇಟ್, ಉತ್ಕಟವಾಗಿದ್ದು ಅದರ ಆಚೆಗೆ ನಿಲ್ಲುವುದು. ಉತ್ಕಟತೆ ಕ್ಷಾತ್ರದ ಲಕ್ಷಣವಾದರೆ ಅದರ ಆಚೆಗೆ ನಿಂತು ಪರಿಶೀಲನೆ ಮಾಡುವುದು ಬ್ರಾಹ್ಮದ ಲಕ್ಷಣ. ಇದು ಹುಟ್ಟಿನಿಂದ ಬರುವ ಜಾತಿಯಲ್ಲ. ನನ್ನ ಈ ಪುಸ್ತಕದ ಆರಂಭದಲ್ಲಿಯೇ ನಾನು ಅದನ್ನು ಹೇಳಿದ್ದೀನಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಲ್ಲಿ ಗುಣ ಅನ್ನುವುದು ವ್ಯಕ್ತಿಯಲ್ಲಿ ತನ್ನಂತೆ ತಾನೇ ರೂಪುಗೊಳ್ಳತಕ್ಕಂಥದ್ದು. ಅದು ಜನ್ಮಜಾತವಾಗಿ ಪರಿಸರದಿಂದ ಪ್ರೇರಣೆಯಿಂದ ಒಳಹೊರಗಿನಿಂದ ಬರ್ತಕ್ಕಂಥದ್ದು, ಅದು ಅಚಿಂತ್ಯವಾದದ್ದು. ಅದರ ಕಾರಣ ಏನು ಅಂತ ಹಾಗೆ ಬೆಳೆಸಿಕೊಳ್ಳುವುದು ತುಂಬಾ ತುಂಬಾ ಮುಖ್ಯವಾದದ್ದು. ಆ ಪೌರುಷ ಬರೀ ರಕ್ತ ಪಿಪಾಸೆ ಅಲ್ಲ, ಕೊಡಿ ಕಡಿ ಕೊಚ್ಚು ಕೊಲ್ಲು ಇಷ್ಟು ಮಾತ್ರ ಅಲ್ಲ, ಒಂದನ್ನು ಗಟ್ಟಿಯಾಗಿ ಉಳಿಸತಕ್ಕಂಥದ್ದು ಬೆಳೆಸತಕ್ಕಂಥದ್ದು ಎಲ್ಲ ಆಗಾಗುತ್ತೆ. ಈ ಉದಾಹರಣೆಗೆ ಒಂದು ಕಲೆ ತೆಗೆದುಕೊಳ್ಳೋಣ. ಭಾರತೀಯ ಕಲೆ ಹೇಗಿರಬೇಕು, ರಂಗಕಲೆ ಹೇಗಿರಬೇಕು ಅನ್ನುವುದನ್ನು ತೋರ್ಪಡಿಸುವಂತೆ ನಾಟ್ಯಶಾಸ್ತ್ರವನ್ನು ಪುನರುದ್ಧಾರ ಮಾಡಿದ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅವರು ಆ ಒಂದು ನಾಟ್ಯ ಕ್ಷೇತ್ರದಲ್ಲಿ ಮಹಾಕ್ಷತ್ರಿ, ಕ್ಷತ್ರಿಯಾಣಿ ಅಂತ ಹೇಳಬೇಕಾದವರು. ಇಲ್ಲಿಯೇ ನನ್ನ ಮಿತ್ರರು ಶ್ರೀಮತಿ ಅನುಪಮಾ ಹೊಸ್ಕೆರೆ ಇದ್ದಾರೆ. ಅವರು ಸೂತ್ರದ ಗೊಂಬೆ, ಆ ಒಂದು ಗೊಂಬೆ ಕುಣಿತದಲ್ಲಿ ಲುಪ್ತವಾಗಿದ್ದ ಭಾರತೀಯ ಪರಂಪರೆ, ಪುರಾಣ, ಇತಿಹಾಸ ಅವುಗಳನ್ನು ರೂಪಣ ಮಾಡಬೇಕು ಅಂದ್ರು. ಅದೊಂದು ಕ್ಷಾತ್ರ. ಹೀಗೆ ನಮ್ಮ ಜಮ್ಮು ಕೃಷ್ಣ ಶಾಸ್ತ್ರಿಗಳು, ಜನಾರ್ದನ ಹೆಗಡೆ, ವಿಶ್ವಾಸ ಮೊದಲಾದವರು 35 ವರ್ಷಗಳ ಕೆಳಗೆ ಸಂಸ್ಕೃತ ಅನ್ನೋದು ಸುಲಭವಾದ ಭಾಷೆ ಅಂತ ಬೇರೆ ಭಾಷೆಯಲ್ಲಿ ಹೇಳೋದಲ್ಲ, ಸಂಸ್ಕೃತದಲ್ಲಿ ಹೇಳೋಣ, ಸಂಸ್ಕೃತದಲ್ಲಿ ಮಾತಾಡೋಣ ಅನ್ನೋದನ್ನು ಕನ್ನಡದಲ್ಲಿ ಹೇಳೋದಿಲ್ಲ. ಸ್ವಯಂ ಸಂಸ್ಕೃತೇ ಸಂವದಾಮಃ, ಸಂಸ್ಕೃತಂ ಸುಲಭತರಂ ವಕ್ತುಂ, ಈ ರೀತಿಯಾಗಿ ಹೇಳುವುದನ್ನ ಸಾಬೀತು ಮಾಡಿ ತೋರಿಸಿದ್ರಲ್ಲ, ಅದು ಒಂದು ಕ್ಷಾತ್ರ. ಹೀಗೆ ಎಲ್ಲೆಲ್ಲಿ ಬಂದರೂ ಆ ಕ್ಷಾತ್ರತ್ವ ಅನ್ನೋದು ಇದ್ದೇ ಇದೆ. ಹಾಗಾಗಿ
ಅದನ್ನು ಯಾವುದೋ ಒಂದು ಪೈಶಾಚಿಕವಾದ ಅಗ್ರೆಷನ್ ಅಂತ ಮಾತ್ರವಲ್ಲ, ಇಂಟಗ್ರೇಷನ್ ಅನ್ನುವ ದೃಷ್ಟಿಯಲ್ಲಿ ತೆಗೆದುಕೊಳ್ಳಬೇಕು. ಈ ಒಂದು ಮೌಲ್ಯ ಭಗವಾನ್ ವೇದವ್ಯಾಸರು, ವಾಲ್ಮೀಕಿ, ಕಾಳಿದಾಸ, ವಿದ್ಯಾರಣ್ಯ ಮೊದಲಾದ ದೊಡ್ಡ ಪರಂಪರೆ ಕೊಡ್ತಾ ಬಂದಿದೆ. ನಮ್ಮ ಒಬ್ಬೊಬ್ಬ ಮತಾಚಾರ್ಯರು ಎಷ್ಟು ಪ್ರಾಮಾಣಿಕವಾಗಿ ದುಡಿಯುತ್ತಾರೆ, ಎಷ್ಟು ಗಟ್ಟಿಯಾಗಿ ತಮ್ಮ ಪೂರ್ವಪಕ್ಷ ಸಿದ್ಧಾಂತಗಳನ್ನು ಮಂಡಿಸ್ತಾರೆ ಅಂತ ನೋಡಿದ್ರೆ ಉಜ್ವಲವಾದ ಓಜಸ್ವಿಯಾದ ಕ್ಷಾತ್ರವನ್ನ ನಾವೆಲ್ಲ ಕಾಣ್ತೀವಿ. ಎಷ್ಟು ದೊಡ್ಡದಾದದ್ದು ನೋಡಿ, ಒಂದೊಂದು ಹಂತದಲ್ಲಿಯೂ ನಾವು ಕಾಣ್ತೀವಿ ಈ ಥರದ್ದು. ಅದನ್ನ ತೋರ್ಪಡಿಸುವಂತೆ ಆದರೆ ಒಳ್ಳೆಯದು. ಇವತ್ತು ನೋಡಿದ್ರೆ ನಮಗೆ ಅವಾರ್ಡ್ ಕೊಡ್ತಾರೆ, ವಾಪಸ್ ಮಾಡ್ತಾರೆ, ಮತ್ತೆ ತಿರ್ಗಾ ವಾಪಸ್ ತಗೊಂಡು ಕೊಡ್ತಾರೆ. ಇವತ್ತು ಪತ್ರಿಕೆಯಲ್ಲಿ ನನ್ನ ಮಿತ್ರರು ರಾಮನಾಥ್ ಅವರು ಬರೆದಿದ್ದಾರೆ, ಈ ಪ್ರಶಸ್ತಿಯನ್ನು ಸರ್ಕ್ಯುಲೇಟಿಂಗ್ ಲೈಬ್ರರಿ ಪುಸ್ತಕ ಸಾಹಿತ್ಯ ಕಡೆಗೆ ಸರ್ಕ್ಯುಲೇಟಿಂಗ್ ಲೈಬ್ರರಿನ ಅಂತ ಗೇಲಿ ಮಾಡಿದ್ದಾರೆ. ಈ ರೀತಿಯಾದಂತಹ ಸ್ಥಿತಿ ಉಂಟು. ಅದು ಮಾತ್ರವಲ್ಲ, ಅಸಹನೆ, ಅಸಹಿಷ್ಣುತೆ ಅಂತ ರಣಕೋಲಾಹಲವನ್ನು ಮಾಡ್ತಾರೆ. ಎಲ್ಲಿದೆ ಅಸಹಿಷ್ಣುತೆ? ಇವರಲ್ಲಿ, ಇವರ ಅಂತರಂಗದಲ್ಲಿ ಇರತಕ್ಕಂಥದ್ದು. ಹಿರಣ್ಯಕಶಿಪು ಮೂರು ಲೋಕವನ್ನು ಸುತ್ತಿ ಮಹಾವಿಷ್ಣುವನ್ನ ಎಲ್ಲಿಯೂ ಕಾಣದೆ ಅವನ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳಕ್ಕಾಗದೆ ಒತ್ತಾಡ್ತಾ ಇದ್ದಂತೆ. ಎಲ್ಲಿದ್ದ ಹಿರಣ್ಯಕಶಿಪುವನ ಎದೆಯೊಳಗೆ ಇದ್ದ ವಿಷ್ಣು ಅಂತ ಹೇಳ್ತಾರೆ. ಹೀಗೆ ಅದು ಶಂಕರರು ಗೀತಾ ಭಾಷ್ಯದಲ್ಲಿ ಒಂದು ಕಡೆ ಬರೀತಾರೆ, ಕಸ್ಯೇಮ ಅವಿದ್ಯಾ, ಅವಿದ್ಯೆ ಯಾರಿದೆ? ಪೃಚ್ಛತ ಸ್ತವೈವ, ಕೇಳ್ತಾ ಇರತಕ್ಕಂಥ ನಿನ್ನೊಳಗೆ ಇರತಕ್ಕಂಥ ಅವಿದ್ಯೆ, ಅವಿದ್ಯೆಯ ಮೂಲ ಎಲ್ಲಿ ಅಂತ ಕೇಳ್ತಿದ್ದೆ, ಪ್ರಶ್ನೆ ಬಂದಿದ್ದೆ ಅಲ್ಲಿ ಅಂತ. ಅಂದ್ರೆ ಕ್ಷೋಭೆಯನ್ನ, ಅಸಂತುಷ್ಟಿಯನ್ನ, ಆಗ್ರಹವನ್ನ ಬೆಳೆಸ್ತಾ ಇರ್ತಕ್ಕಂಥದ್ದು ಪಾಪಸ್ಕಳ್ಳಿ ತರಹ ಉಕ್ಕೇರಿಸ್ತಾ ಇರ್ತಕ್ಕಂಥದ್ದು ಇವರು. ಆಮೇಲೆ ಮಾತ್ರ ಮಾಡತಕ್ಕಂಥ ಕೋಪ ನೋಡಿದ್ರೆ ಈ ಬಗೆ ಆದದ್ದು. ಗುಪ್ತರ ಅಭಿಜಾತ ಯುಗದಲ್ಲಿದ್ದ ಮಹಾ ವಿದ್ವಾಂಸ, ಕಾವ್ಯ ಶೈಲಿಯಲ್ಲಿ ಶಾಸ್ತ್ರವನ್ನ ಬರೆದಂಥವನು, ಮೊದಲ ವಿಶ್ವಕೋಶವನ್ನ ಭಾರತಕ್ಕೆ ಕೊಟ್ಟವನು, ಜಗತ್ತಿನ ಮೊದಲ ವಿಶ್ವಕೋಶ ಆಗ್ಬೋದು ವರಾಹಮಿಹಿರ. ಅವರು ಸ್ತ್ರೀ ಪ್ರಶಂಸಾಧ್ಯಾಯ ಅಂತ ಬರೆದಿದ್ದಾರೆ 20ನೇ ಅಧ್ಯಾಯ, ಅದು ಬೃಹತ್ ಸಮಿತಿಯಲ್ಲಿ. ಅಲ್ಲಿ ಹೇಳ್ತಾನೆ, ಏ ಗಂಡಸರೇ, ನೀವು ಹೆಂಗಸ ಮೇಲೆ ಗೂಬೆ ಕೂಡಿಸಿ ಆಕ್ಷೇಪ ಮಾಡ್ತಾ ಇದ್ದೀರಾ, ಇದು ಹೇಗಿದೆ ಅಂದ್ರೆ ಕಳ್ಳ ಒಬ್ಬ ಕದ್ಬಿಟ್ಟು ಇನ್ಯಾರನ್ನು ತೋರಿಸಿ ನೋಡಿ, ಕಳ್ಳ ಕದ್ಕೊಂಡು ಓಡೋಗ್ತಾ ಇದ್ದಾನೆ, ತೋರಿಸ್ತಾ ಇದ್ದವರದು ಆ ಬಗೆಯಲ್ಲಿದೆ ಅಂತ. ಹಾಗೆ ನಮ್ಮ ಈ ದುರ್ಬುದ್ಧಿ ಜೀವಿಗಳ ಕೋಲಾಹಲ ಅಷ್ಟಿಷ್ಟಲ್ಲ. ಆದರೆ ಸುದೈವ ನಮ್ಮ ಪರಂಪರೆಯನ್ನು ಸಮರ್ಥವಾಗಿ ಅದನ್ನು ಕಾಣುತ್ತಾನೆ ಇದ್ದಾರೆ. ತುಂಬಾ ಪ್ರಾತಸ್ಮರಣೀಯರಾದ ಮಹಾನುಭಾವರಲ್ಲಿ ಒಬ್ಬರು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು, ನಮ್ಮ ಎಸ್ ಆರ್ ರಾಮಸ್ವಾಮಿಯವರ ದೊಡ್ಡಪ್ಪನವರು. ಅವರ ಭಾರತೀಯ ಸಂಸ್ಕೃತಿ ಸರ್ವರಿಗೂ ಉಪಾದೇಯವಾಗಿರುವಂತಹ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಎಸ್ ಆರ್ ರಾಯರಂತಹ ಮಹಾಮಹಾ ವಿದ್ವಾಂಸರು ಲೋಕೋತ್ತರವಾದ ರೀತಿಯಲ್ಲಿ ದ್ವಾರಕ ಮೊದಲಾದ ಆ ಬರೇನ ಆರ್ಕಿಯಾಲಜಿಕಲ್ ಸಂಶೋಧನೆಗಳನ್ನು ಮಾಡಿ ಆ ಎಲ್ಲ ಉತ್ಖನನಗಳ ಮೂಲಕ ಇತಿಹಾಸವನ್ನು ಗಟ್ಟಿ ಮಾಡಿಕೊಟ್ಟವರು. ಇನ್ನು ಅನೇಕರು ಉತ್ತಮ ವರ್ಗದ ವಿದ್ಯಾರ್ಥಿಗಳು ಇದ್ದಾರೆ, ಶ್ರೀನಿವಾಸ ರೆಡ್ಡಿಯವರು ಮೊದಲುಗೊಂಡು ಅನೇಕರು ಶಾಸನ ಮೊದಲಾದ ತಜ್ಞರಾದವರು. ಆ ಎಲ್ಲ ಎವಿಡೆಂಟ್ ಹಿಸ್ಟೋರಿಯನ್ಸ್ನ ಅವಲಕ್ಷಣಗಳನ್ನೆಲ್ಲ ಹೇಳಿ ವಾಸ್ತವ ಇತಿಹಾಸ ಏನು ಅಂತ ಹೇಳಿ ಇದನ್ನ ನೀವು ನಿಮ್ಮ ಶಿಷ್ಯರಿಗೆ ಪಾಠ ಹೇಳಿ. ಈಗ ನೋಡಿ, ಪರೀಕ್ಷೆಗೆ ಪಾಸ್ ಆಗೋದಕ್ಕೆ ನಾನು ಸುಳ್ಳುಗಳನ್ನು ಹೇಳ್ತೀನಿ ಅಂತ ಸುಳ್ಳು ಇತಿಹಾಸದಿಂದ ಪರೀಕ್ಷೆಗೆ ಪಾಸ್ ಆಗೋದು ಹೇಳ್ತಾ ಇದ್ದು ಇದು ಕೃಷ್ಣ ದೃಷ್ಟಿ. ಶಠಂ ಪ್ರತಿ ಶಕ್ಯಂ ಆಚರೆ ಮಾಯಾವಿ ಮಾಯೆಯಾ ವಜ್ಯ. ಈ ಬಗೆಯ ಇತಿಹಾಸ ಪ್ರೌಢಿಮೆ ಅದು ನಮ್ಮದಾಗಬೇಕು. ಅದಕ್ಕೆ ಏನು ಬಂದಿದೆ ಅನ್ಯಾಯ, ಯಾವುದು ಈ ರೀತಿಯಾಗಿ ಆಗ್ತಾ ಇಲ್ಲ, ಯಾವುದಕ್ಕೂ ಹೆಮ್ಮೆ ಪಡುವಂತ ರೀತಿಯಲ್ಲಿ ಏನನ್ನು ಮಾಡ್ತಾ ಇಲ್ಲ. ನಮ್ಮ ವಾಸು ಭೋಜನ ಬಗ್ಗೆ ಹೇಳ್ತಾ ಇದ್ದಾಗ ನನಗೆ ಕಣ್ಣಿ, ಅದಿಂದು ಭೋಜಶಾಲ ಅಂತ ಮಸೀದಿ ಆಗಿದೆ, ಅದರೊಳಗಡೆ ಇದ್ದ ವಿಗ್ರಹಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಾಲ್ಬರ್ಟ್ ಮ್ಯೂಸಿಯಂನಲ್ಲಿ ಸರಸ್ವತಿ ವಿಗ್ರಹ ಇದೆ, ಅದರೊಳಗೆ ಕಾಲಿಡಬೇಕು ಅಂತಂದ್ರೆ ಸಂಸ್ಕೃತ ಪ್ರಾಕೃತಗಳಲ್ಲಿ ಪಾಂಡಿತ್ಯ ಬರೀಬೇಕು ಅಂತ. ಆ ಮಹಾನುಭಾವ ಭೋಜ ಅವನು ಯುದ್ಧರಂಗದಲ್ಲಿಯೇ ಪ್ರಾಣ ಕೊಟ್ಟಂತವನು. 55 ವರ್ಷ ರಾಜ್ಯ ಆಳದ ಅಂತಾರೆ, ಇತಿಹಾಸ ಪ್ರಕಾರ 40-49 ವರ್ಷ ಅಂತಾರೆ. ಏನು ಇರಲಿ, ಆ ಭೋಜರಾಜನ ಬಗ್ಗೆ ನಮ್ಮಲ್ಲಿ ಒಂದು ಸೊಲ್ಲು ಇಲ್ಲ, ಒಂದು ಸಾಲು ಇಲ್ಲ, ಏನೂ ಕಾಣಿಸಲ್ಲ. ಇದು ಎಷ್ಟು ದೊಡ್ಡ ದುರಂತ. ರಣಘೋಷವೇ ಬಂತು ಭೋಜರಾಜನ. ಅಂದ್ರೆ ನಮ್ಮಲ್ಲಿ ಎಷ್ಟು ದೊಡ್ಡದನ್ನು ನಡೆದದ್ದನ್ನು ನೋಡ್ತಾ ಇರಲ್ಲ. ಉತ್ತರ ಭಾರತೀಯರಿಗೆ ನಮ್ಮ ಶ್ರೀಕೃಷ್ಣದೇವರಾಯನ ಪರಿಚಯವೇ ಇಲ್ಲ, ಎಂಥ ಅನ್ಯಾಯ ಇದೆ ಅಲ್ಲ. 3.25 ವರ್ಷ ರಾಜ್ಯಭಾರ ಮಾಡಬೇಕಂತವನು ಒಂದು ಕಡೆ ನೆಲೆದಂತೆ ಉದ್ದಾಡ್ಕೊಂಡು ಅಲ್ಲಿ ಇಲ್ಲಿ ತಿಂದಾಡ್ಕೊಂಡು ಮಗನ್ನ ಹೆರೋದಿಗೆ ಹೆಂಡತಿ ಹೆತ್ತು ಮಗ ಹುಟ್ಟೋದಿಕ್ಕೆ ಒಂದು ಜಾಗ ಇದ್ರೆ ಅವರ ಕೋಟ ಅಲ್ಲಿ ಇಲ್ಲಿ ಓಡಾಡಬೇಕಂತ ಹುಮಾಯೂನನ್ ಬಗ್ಗೆ ಅವರು ಗೋರಿ ಇತ್ಯಾದಿಗಳ ಗೊತ್ತು ನೋಡಿ ಎಲ್ಲ ಗೊತ್ತು. ಕೃಷ್ಣದೇವರಾಯ ಸಾಹಿತಿ ಸಾರ್ವಭೌಮ, ಸವರಾಂಗಣ ಸಾಹಿತಿ ಸಾರ್ವಭೌಮ, ಕನ್ನಡ ರಮಾರಮಣ. ಅವರು 27 ವರ್ಷಗಳ ಕಾಲ ರಾಜ್ಯ ಆಳಿದ, 4 ವರ್ಷ ಯುದ್ಧ ಮಾಡ್ತಲೇ ಇದ್ದ. ಅವ್ರು ಒಂದು ಯುದ್ಧ ಸೋಲಿಲ್ಲ, ಹುಮಾಯೂನ್ ಒಂದು ಯುದ್ಧ ಗೆಲ್ಲಿಲ್ಲ. ಮತ್ತೆ ಕೃಷ್ಣದೇವರಾಯ
ಭೂಗುಣವನ್ನು ಬದಲ ರಾಮಚಂದ್ರನ ಗ್ರಹ ಇತ್ತ. ಉಯಿರಿಗಳಿಗೆ ಎಷ್ಟು ಕಾರುಣ್ಯ ತೋರಿಸ್ತಾ ಅನ್ನೋದನ್ನು ಪ್ರತ್ಯಕ್ಷ ದರ್ಶಿಗಳು ಬರೆದಿದ್ದಾರೆ. ಈ ರೀತಿಯಾದಂತಹ ದಾಖಲೆಗಳಿದ್ದಾಗ ಉತ್ತರ ಭಾರತೀಯರಿಗೆ ಕೃಷ್ಣದೇವರಾಯರಿಗೆ ಗೊತ್ತಿಲ್ಲ. ಹಾಗೆಯೇ ನಮಗೆ ಒಬ್ಬ ಶಶಾಂಕನ ಬಗ್ಗೆನೋ ದೇವಚಂದ್ರನ ಬಗ್ಗೆನೋ ಗೊತ್ತಿಲ್ಲ. ನಮ್ಮ ಇತಿಹಾಸ ಎಷ್ಟು ಸುಳ್ಳು ಮಾಡಿದೆ ಅಂದ್ರೆ ಹೇಮು ಅಂತ ನಾನು ಓದಿದ್ದು ಪುಸ್ತಕದಲ್ಲಿ. ನಮಗಂತೂ ಹೇಮು ಅಂದ್ರೆ ಕಂಡ್ರೆ ಆಗದಂತೆ ಮಾಡಿದ್ರು. ಅವನು ಅಕ್ಬರಿಗೆ ಎರಡು ಬಗೆದಿದ್ದಾನೆ. ಆದ್ರೆ ಒಬ್ಬ ಹಣ್ಣು ಮಾರ್ತಾ ಇರತಕ್ಕಂತ ಅಂಗಡಿಯವನು ಮತ್ತೆ ದೆಹಲಿಯ ಚಕ್ರೇಶ್ವರ ಆಗುವ ಮಟ್ಟಕ್ಕೆ ಬೆಳೆದದ್ದು ಹೇಗೆ ಅಂತ ಅನ್ನೋದನ್ನ ನೋಡುವ ವೀರಗಾಥೆ ನಮಗೆ ಬರಲೇ ಇಲ್ಲ. ಇದಕ್ಕೆಷ್ಟೊಂದು ನಮಗೆ ತಿಳಿಯದಂತೆ ವಂಚನೆ ಮಾಡಿಬಿಟ್ರು ಅನ್ನುವ ದುಃಖ ತುಂಬಾ ಕಾಡ್ತಾ ಇರುತ್ತದೆ. ಅದು ಇವತ್ತಿಗೂ ಕೂಡ ಹಾಗೇ ಶನಿ ಸಂತಾನವನ್ನ ಬೆಳೆಸ್ತಾ ಹೋಗಿದೆ ಅಂತದ್ದನ್ನ ನಾವು ತೊಡೆಯಬೇಕು. ತಾಯಂಡಿಯವರು ಇತಿಹಾಸಜ್ಞರು ಒಂದ್ ಕಡೆ ಹೇಳ್ತಾರೆ, ದ ಕಂಟ್ರಿ ವಿಚ್ ಹಸ್ ಫರ್ಗಾಟನ್ ಇಟ್ಸ್ ಪಾಸ್ಟ್ ವಿಲ್ ನೆವರ್ ಹ್ಯಾವ್ ಇಟ್ಸ್ ಫ್ಯೂಚರ್. ನಮ್ಮ ಗತಿ ಹಾಗಾಗಬಾರದು. ಆ ಶಾಸ್ತ್ರ ಮಹಾಯಾಗ ಪೂರ್ಣಾಹುತಿ ಇಲ್ಲದ ಯಾಗದಲ್ಲಿ ಈ ಪುಸ್ತಕ ಒಂದು ಸಮಿತಿ. ಅದಕ್ಕೆ ಸಹಕಾರಿಗಳಾದಂತಹ ಎಲ್ಲ ಅಶ್ವತ್ಥ ವೃಕ್ಷ ಸನ್ನಿಬರಿಗೆ ನಮಸ್ಕಾರ, ಧನ್ಯವಾದ.